ಅದು ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿದ್ದ ಕಾಲ. ಮೈಸೂರು ದಸರಾ ವರದಿ ಮಾಡಲು ಬಂದಿದ್ದ ಪತ್ರಕರ್ತರಿಗೆ 250 ರೂಪಾಯಿ ಸಂಭಾವನೆ ನೀಡಬೇಕೆಂದು ವಿಶ್ವೇಶ್ವರಯ್ಯನವರು ಆದೇಶಿಸಿದ್ದರು. ಇದರಂತೆ ಪ್ರಸಿದ್ಧ ಪತ್ರಿಕೆಯ ಕರ್ನಾಟಕ ಪತ್ರಿಕೆಯ ವರದಿಗಾರನಿಗೂ ದಿವಾನರ ಕಾರ್ಯಾಲಯದಿಂದ ಬಂದ 250 ರೂಪಾಯಿ ಚೆಕ್ ಕೈ ಸೇರಿತು. ಇದು ಯಾವುದು ಎಂದು ಪತ್ರಕರ್ತರು ಪ್ರಶ್ನಿಸಿದಾಗ ದಸರೆಗೆ ಬಂದ ಪತ್ರಕರ್ತರಿಗೆ ಕೊಟ್ಟ ಸಂಭಾವನೆ ಎಂಬ ಉತ್ತರ ದಿವಾನರ ಕಚೇರಿಯಿಂದ ಬಂದಿತ್ತು. ಇದಕ್ಕೆ ತೃಪ್ತಿಯಾಗದ ಆ ಪತ್ರಕರ್ತ ವಿಶ್ವೇಶ್ವರಯ್ಯನವರನ್ನ ಭೇಟಿ ಮಾಡಿ ಪ್ರಶ್ನೆ ಮಾಡಿದರು. ಇದಕ್ಕೆ ನಗುಮುಖದಿಂದ ಉತ್ತರಿಸಿದ ದಿವಾನರು, ಇದು ಸರ್ಕಾರ ಪತ್ರಕರ್ತರಿಗೆ ನೀಡುವ ಗೌರವ, ತಾವು ಸ್ವೀಕರಿಸಬೇಕೆಂದು ತಿಳಿಸಿದ್ರು. ಇದಕ್ಕೂ ಸಮಾಧಾನವಾಗದ ಪತ್ರಕರ್ತ, ಯಾವುದೇ ಪತ್ರಿಕೆಯಾಗಲಿ ಹಂಗಿಗೊಳಗಾಗದಂತೆ ಸ್ವತಂತ್ರ ವರದಿಗಳನ್ನು ಮಾಡದೆ ಆಳುವವರ ಮೂಗಿನ ಮೇರೆಗೆ ವಾರ್ತೆಯನ್ನು ತಿದ್ದುವಂತೆ ದುಷ್ಪರಿಣಾಮಕಾರಿ, ನನಗೆ ಹಣ ಬೇಡವೇ ಬೇಡ ಎಂದು ಹೇಳಿ ಚೆಕ್ ಅನ್ನ ಹಿಂತಿರುಗಿಸಿದ್ರು. ಕೊನೆಗೆ ದಿವಾನರು ಪತ್ರಕರ್ತರ ಮಾತಿಗೆ ಸೋಲಬೇಕಾಯಿತು. ಹೀಗೆ ದಿವಾನರಿಗೆ ಸೆಡ್ಡು ಹೊಡೆದ ಧೀಮಂತ ಪತ್ರಕರ್ತನ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಡಿವಿಜಿ ಅವರು 1887 ಮಾರ್ಚ್ 17ರಂದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೇವನಹಳ್ಳಿಯಲ್ಲಿ ಜನಿಸಿದ್ರು. ಅವರ ಪೂರ್ವಿಕರು ತಮಿಳುನಾಡಿನ ತಿರುಚಿನಪಳ್ಳಿಯ ಕಡೆಯವರು. ಅವರ ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಡಿವಿಜಿ ಮುಳಬಾಗಿಲಿನಲ್ಲಿ ಮುಗಿಸಿದ್ರು. ಮುಂದೆ ಹೈಸ್ಕೂಲ್ ಶಿಕ್ಷಣವನ್ನು ಮೈಸೂರಿನಲ್ಲಿ ಮುಂದುವರಿಸಿದ್ರು. ಆದರೆ 1905ರಲ್ಲಿ ಮೆಟ್ರಿಕ್ಯುಲೇಷನ್ನಲ್ಲಿ ಅವರು ತೇರ್ಗಡೆಯಾಗಲಿಲ್ಲ. ಅಲ್ಲಿಗೆ ಶಾಲಾ ಶಿಕ್ಷಣವನ್ನು ನಿಲ್ಲಿಸಿದರು. KGFನಲ್ಲಿ ಒಂದು ಸೋಡಾ ಫ್ಯಾಕ್ಟರಿಯಲ್ಲಿ ಡಿವಿಜಿ ಗುಮಾಸ್ತರಾಗಿ ಕೆಲಸಕ್ಕೆ ಸೇರಿದರು. 1 ವರ್ಷದ ನಂತರ ಬೆಂಗಳೂರಿಗೆ ಬಂದು ಫ್ಯಾಕ್ಟರಿಯೊಂದರಲ್ಲಿ ದುಡಿದರು. ಜೊತೆಗೆ ಮನೆ ಪಾಠ ಹೇಳಿ ಸ್ವಲ್ಪ ಹಣ ಸಂಪಾದಿಸುತ್ತಿದ್ದರು. ಡಿವಿಜಿಯವರಿಗೆ ಆಗ ವಯಸ್ಸು 17. ಅಷ್ಟು ಚಿಕ್ಕ ವಯಸ್ಸಿಗೆ ಅವರು ಇಂಗ್ಲಿಷ್ನಲ್ಲಿ ನಿರರ್ಗಳವಾಗಿ ಮಾತನಾಡುತ್ತಿದ್ದರು, ಹಾಗೆಯೇ ಬರೆಯುತ್ತಿದ್ದರು. ಆಗಲೇ ಈವ್ನಿಂಗ್ ಮೇಲ್, ಮೈಸೂರು ಸ್ಟ್ಯಾಂಡರ್ಡ್, ಸೂರ್ಯೋದಯ, ಪ್ರಕಾಶಕ್ಕೆ ಮುಂತಾದ ಪತ್ರಿಕೆಗಳಿಗೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಲೇಖನಗಳನ್ನು ಬರೆಯಲು ಶುರು ಮಾಡಿದರು. ಮುಂದೆ ಕೃಷ್ಣಸ್ವಾಮಿ ಎಂಬ ಸ್ನೇಹಿತರ ಜೊತೆ ಸೇರಿ ಭಾರತಿ ಎಂಬ ಕನ್ನಡದ ದಿನಪತ್ರಿಕೆ ಪ್ರಾರಂಭಿಸಿದರು. ಅನಿವಾರ್ಯ ಕಾರಣಗಳಿಂದ ಭಾರತಿ ಪತ್ರಿಕೆಯನ್ನು ನಿಲ್ಲಿಸಿದ ಡಿವಿಜಿ ಮೈಸೂರು ಟೈಮ್ಸ್ ಪತ್ರಿಕೆಯಲ್ಲಿ ಕೆಲಸಕ್ಕೆ ಸೇರಿದರು. ಪತ್ರಿಕಾ ಧರ್ಮದ ವಿರುದ್ಧ ಪತ್ರಿಕೆ ನಡೆದುಕೊಂಡಾಗ ಅದನ್ನು ವಿರೋಧಿಸಿ ಡಿವಿಜಿ ಮೈಸೂರು ಟೈಮ್ಸ್ಗೆ ರಾಜೀನಾಮೆ ನೀಡಿ ಕರ್ನಾಟಕ ಎಂಬ ಇಂಗ್ಲಿಷ್ ಪತ್ರಿಕೆಯನ್ನು ತಾವೇ ಪ್ರಾರಂಭಿಸಿದರು. ಈ ಪತ್ರಿಕೆ ಬಹುಬೇಗನೆ ಪ್ರಸಿದ್ಧವಾಯಿತು. ಡಿವಿಜಿ ಈ ಪತ್ರಿಕೆಯಲ್ಲಿ ನಿಷ್ಪಕ್ಷಪಾತವಾಗಿ ವರದಿಗಳನ್ನು ಪ್ರಕಟಿಸುತ್ತಿದ್ದರು. ವಿಶ್ವೇಶ್ವರಯ್ಯನವರು ಡಿವಿಜಿಯವರ ಈ ಕಾರ್ಯವೈಖರಿಯನ್ನು ಪ್ರಶಂಸಿಸಿ ಅವರಿಂದ ಸಲಹೆಗಳನ್ನು ಪಡೆದುಕೊಳ್ಳುತ್ತಿದ್ದರು. 1932ರ ಹೊತ್ತಿಗೆ ಡಿವಿಜಿ ಸಾಹಿತ್ಯ ಕ್ಷೇತ್ರದಲ್ಲಿಯೂ ವಿಶೇಷವಾದ ಕೆಲಸವನ್ನು ಮಾಡಿದರು. ಅವರು ದಿವಾನ್ ರಂಗಾಚಾರ್ಲು, ಗೋಪಾಲಕೃಷ್ಣ ಗೋಖಲೆ, ಕುಮಾರನ ಹೊಸಗೆ, ವಸಂತ ಕುಸುಮಾಂಜಲಿ, ನಿವೇದನ ಮುಂತಾದ ಕೃತಿಗಳನ್ನು ರಚಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ನ ಸ್ಥಾಪನೆಯಲ್ಲಿಯೂ ಸಹ ಡಿವಿಜಿ ಶ್ರಮಿಸಿದ್ದರು. ಇದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ ಅವರನ್ನ ಗೌರವಿಸಲು ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿತ್ತು. ಸುಮಾರು 50ಕ್ಕೂ ಹೆಚ್ಚು ಗ್ರಂಥಗಳನ್ನ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಡಿವಿಜಿ. ಇಂಗ್ಲಿಷ್ನಲ್ಲಿ ಅವರು ಸುಮಾರು 30 ಕೃತಿಗಳನ್ನು ಬರೆದಿದ್ದಾರೆ. ಮಂಕುತಿಮ್ಮನ ಕಗ್ಗ ಡಿವಿಜಿಯವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟ ಅತ್ಯುತ್ತಮ ಕೃತಿ. ಈ ಕೃತಿ ಡಿವಿಜಿಯವರಿಗೆ ಆಧುನಿಕ ಸರ್ವಜ್ಞ ಎಂಬ ಹೆಸರನ್ನ ತಂದುಕೊಟ್ಟಿದೆ. ಮನುಷ್ಯ, ಪ್ರಕೃತಿ, ಬಾಳ್ವೆ, ಭೋಗ, ಯೋಗ, ಕರ್ಮ, ಸುಖ, ದುಃಖ, ಕ್ಷಮೆ, ತಾಳ್ಮೆ ಮುಂತಾದ ವಿಚಾರಗಳ ಕುರಿತು ಮಂಕುತಿಮ್ಮನ ಕಗ್ಗ ಸುಂದರವಾಗಿ ನಿರೂಪಿಸುತ್ತದೆ. ಡಿವಿಜಿ ಭಗವದ್ಗೀತೆಯ ಕುರಿತು ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗ ಎಂಬ ಕೃತಿಯನ್ನು ರಚಿಸಿದ್ದಾರೆ. ಸಾರ್ವಜನಿಕ ಕ್ಷೇತ್ರದಲ್ಲೂ ಅವರು ಸಲ್ಲಿಸಿದ ಸೇವೆ ಅಸಾಮಾನ್ಯವಾದದ್ದು. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯನ್ನು ಸ್ಥಾಪಿಸಿ ಅವರು ಹಲವು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ. ಡಿವಿಜಿ 1975 ಅಕ್ಟೋಬರ್ 7ರಂದು ಕಣ್ಮರೆಯಾದರು. ಡಿವಿಜಿಯವರ ಜೀವನವೇ ಅವರು ಬರೆದ ಎಲ್ಲ ಕೃತಿಗಳನ್ನು ಮೀರಿಸುವಂಥದ್ದು. ತಾವು ಬದುಕಿದ್ದಷ್ಟು ದಿನವೂ ಯಾವುದೇ ಹಣ ಅಧಿಕಾರಗಳಿಗೆ ಆಸೆ ಪಡದೆ ಬರೆದಂತೆಯೇ ಬದುಕಿದವರು ಡಿವಿಜಿ. ಅವರು ಕಣ್ಮರೆಯಾದರೂ ಅವರ ಶ್ರೇಷ್ಠ ವ್ಯಕ್ತಿತ್ವ ಕನ್ನಡಿಗರ ನೆನಪಿನ ಬುತ್ತಿಯಲ್ಲಿ ಅಡಗಿದೆ.